ಸಿನಿಮಾ ಜಗತ್ತಿನಲ್ಲಿ ಸಾಕಷ್ಟು ರೊಮ್ಯಾಂಟಿಕ್ ಹಾಡುಗಳ ಮೂಲಕ ಕನ್ನಡ ಸಿನಿಪ್ರೇಮಿಗಳ ಮನದಲ್ಲಿ ಮನೆ ಮಾಡಿರೋ ಗಾಯಕ ಸೋನು ನಿಗಮ್ ಈಗ ಕೊರೋನಾ ವೈರಸ್ಸನ್ನು ಇನ್ನೊಬ್ಬರಿಗೆ ಹರಡದಂತೆ ಮಾಡೋದಕ್ಕೆ ದೂರದ ದೇಶದಲ್ಲೇ ಇರೋದಕ್ಕೆ ನಿರ್ಧರಿಸಿದ್ದಾರೆ ಹಿಮಾಲಯದಲ್ಲಿ ಸಮಯ ಕಳಿತಾ ಇದ್ದ ಸೋನು ನಿಗಮ್ ಮಾರ್ಚ್ ಏಳನೇ ತಾರೀಕು ದುಬೈನ ಸಂಗೀತ ಕಾರ್ಯಕ್ರಮಕ್ಕೆ ಅಂತ ತೆರಳಿದ್ದಾರೆ ಆದರೆ ಕೊರೋನಾ ಭೀತಿ ಹೆಚ್ಚಾದ ಕಾರಣ ಕಾರ್ಯಕ್ರಮಗಳನ್ನು ರದ್ದು ಮಾಡಲಾಗಿದೆ ಸೋನು ಪುತ್ರ ನಿವಾನ್ಗೂ ಶಾಲಾ ರಜೆ ಘೋಷಿಸಿದ ಕಾರಣ ದುಬೈನಲ್ಲೇ ಇದ್ದಾರೆ ಸೋನು ತಂದೆ ಹಾಗೂ ಅಕ್ಕ ಮುಂಬೈನಲ್ಲೇ ವಾಸವಾಗಿದ್ದಾರೆ ವಿಮಾನವನ್ನ ಹೆಚ್ಚಾಗಿ ಬಳಕೆ ಮಾಡೋದ್ರಿಂದ ಸೋಂಕು ತಗುಲುವ ಸಾಧ್ಯತೆಗಳು ಜಾಸ್ತಿ ಇರೋದ್ರಿಂದ ದುಬೈನಲ್ಲೇ ಉಳಿದುಕೊಳ್ಳುವ ವ್ಯವಸ್ಥೆಯನ್ನು ಮಾಡಿಕೊಂಡಿದ್ದಾರೆ ಕೊರೋನಾ ಸಂಪೂರ್ಣವಾಗಿ ಗುಣಮುಖವಾಗುವವರೆಗೂ ಭಾರತಕ್ಕೆ ಬರೋದಿಲ್ಲ ಅಂತ ಸೋನು ನಿಗಮ್ ಹೇಳಿದ್ದಾರೆ ಇಡೀ ಭಾರತವೇ ಭಾನುವಾರ ಜನತಾ ಕರ್ಫ್ಯೂ ಮಾಡಬೇಕು ಅಂತ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಘೋಷಿಸಿದ್ದಾರೆ ಇದರ ಹಿನ್ನೆಲೆಯಲ್ಲಿ ಮಾರ್ಚ್ ಇಪ್ಪತ್ತೆರಡನೇ ತಾರೀಕು ರಾತ್ರಿ ಎಂಟು ಗಂಟೆಗೆ ಸೋನು ನಿಗಮ್ ಸೋಷಿಯಲ್ ಮೀಡಿಯಾ ಖಾತೆಯಲ್ಲಿ ಲೈವ್ ಮಾಡೋದಕ್ಕೆ ನಿರ್ಧಾರ ಮಾಡಿದ್ದಾರೆ ಇದನ್ನ ಕೊರೋನಾ ಪೀಡಿತರು ಹಾಗೂ ವೈರಸ್ ಎದುರಿಸ್ತಾ ಇರೋ ವೈದ್ಯರಿಗೆ ಅರ್ಪಣೆ ಮಾಡಲಿದ್ದಾರೆ ಖ್ಯಾತ ಗಾಯಕ ಸೋನು ನಿಗಮ್